ಇಲ್ಲ ಯಾವಾಗಲೂ ಇಂಡಸ್ಟ್ರಿ ಒಂದೇನೆ, ಅದ್ರ ಬಗ್ಗೆ ಏನು ಸಂದೇಹನೇ ಇಲ್ಲ, ಡೌಟ್ ಪಡ್ಬೇಕಾಗಿಲ್ಲ, ಇಂಡಸ್ಟ್ರಿ ಯಾವಾಗಲೂ ಒಂದೇನೆ. ಮೋರೋವರ್ ಸುದೀಪ್ ಬಗ್ಗೆ ನಮಗೆ ಆಕ್ಚುಲಿ ತುಂಬ ಒಳ್ಳೆ ಸ್ನೇಹಿತರು, ನಮಗೆ ಒಂದು ಬ್ರದರ್ ಅಂದ್ರೂ ತಪ್ಪಾಗಲ್ಲ, ಆಮೇಲೆ ಫ್ಯಾಮಿಲಿ ಕೂಡ ನಮಗೆ ಒಂದು ಫ್ಯಾಮಿಲಿ ಅಂದ್ರೂ ತಪ್ಪಾಗಲ್ಲ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಏನೇನು ಆಗಿದೆ ಅಂತ ನಮಗೆ ಆ ಪ್ರೊಡ್ಯೂಸರ್ ಆ್ಯಂಡ್ ಅವ್ರಿಗೆ ಗೊತ್ತಿರುತ್ತೆ ಹೊರತು ಇನ್ನೇನು ಗೊತ್ತಿರಕ್ಕಿದ್ದಿಲ್ಲ. ಬಟ್ ಇವಾಗ ಆಲ್ರೆಡಿ ಕೋರ್ಟ್ಗೂ ಹೋಗಿದ್ದಾರೆ ಆ್ಯಂಡ್ ಕೋರ್ಟ್ಲು ಇದಾಗಿದೆ. ಸೊ ಐ ಥಿಂಕ್ ನಡೆದಿರೋದು ಕುಮಾರು ಆಮೇಲೆ ಸುದೀಪ್ ಸರ್ ಇದಾಗಿದೆ, ಅದು ಏನಾಗಿದೆ ಅಂತ ಅವರಿಬ್ಬರಿಗೆ ಗೊತ್ತು ಅಲ್ವಾ. ಆಮೇಲೆ ನಮ್ಗೆ ಏನೇ ಹೇಳಿದ್ರೂ ನಾವು ಏನಂತೀವಿ ಇಂಡಸ್ಟ್ರಿ ಅನ್ಬೇಕಾದ್ರೆ, ಯಾಕಂದರೆ ನಮಗೆ ಎರಡು ಪಿಲ್ಲರ್ಸ್ ಥರ, ಒಂದು ಆ್ಯಕ್ಟ್ರ್ಗಳು ಪಿಲ್ಲರ್ ಥರ, ಒಂದು ಅನ್ನದಾತರು ಪಿಲ್ಲರ್ಸ್ ಥರ. ಯಾಕಂದ್ರೆ ಇಬ್ಬರಿಗೂ ನಾವು ಎರಡು ಕಣ್ಣು ಈ ಕಣ್ಣು ಮುಖ್ಯನ ಆ ಕಣ್ಣು ಮುಖ್ಯನ ತುಂಬಾ ಕಷ್ಟ ಆಗುತ್ತೆ ಆನ್ಸರ್ ಮಾಡೋಕ್ಕೆ. ಐ ಥಿಂಕ್ ಇದನ್ನು ಆಲ್ರೆಡಿ ರವಿ ಸರ್ ಹತ್ರ ಮಾತಾಡಿದ್ದಾರೆ, ಏನು ತೀರ್ಮಾನ ತಗೋತಾರೆ ನೋಡ್ಕೊಂಡು ಅವರು ತಮಗೆ ಬಂದು ಭೇಟಿ ಮಾಡೋದು ಹೇಳಿದ್ದಾರೆ. ರವಿ ಅವರು ಹೇಳಿದ್ದಾರೆ ಪಾಪ ಅವ್ರು ದೊಡ್ಡತನ, ಯಾಕಂದ್ರೆ ಅವ್ರು ನನಗಿಂತ ಸೀನಿಯರ್ ಕೊಡಿ. ಅವ್ರ ಈ ಹಿಂಸೆ, ಅವರು ಅನ್ನದಾತರೆ, ಅವರು ವೀರಸ್ವಾಮಿ ಅವರು, ಅವರು ಅವರು ದೊಡ್ಡ ಪ್ರೊಡ್ಯೂಸರು. ಅಪ್ಪಾಜಿ ಅಪ್ಪಾಜಿ ಹೇಳ್ತಿದ್ರು ಅವ್ರನ್ನ ಸೌಕಾರ ಸೌಕಾರ ಅಂತ ಹೇಳ್ತಿದ್ರು, ಯಾಕಂದ್ರೆ ಅವರು ಆಕ್ಚುಲಿ ಆಗಿ ಅವ್ರ ದೊಡ್ಡತನ ಅದು ಅವ್ರು ಹೇಳಿರೋದು. ನನಗಿಂತ ಅವ್ರು ಸೀನಿಯರ್ ಆಕ್ಚುಲಿ, ಸೀನಿಯರ್ ರವಿ ಸರ್ ನೋಡ್ಕೊಂಡು 3-4 years ಬ್ಯಾಕೇ ಬಂದವರು ನನಗಿಂತ. ಅವ್ರು ಆಲ್ರೆಡಿ ಇಂಡಸ್ಟ್ರಿ ಬಂದು 40-41 years ಆಗಿದೆ. ಸೊ ಅವ್ರು ಹೇಳಿದಾರೆ ಅಂತ ದೊಡ್ಡತನೇ, ಅಫ್ಕೋರ್ಸ್ ಏನು ಬಂದಿದ್ದಾಗ ನಾನು ಕೇಳ್ತೀನಿ ಈಗ. ಆ್ಯಂಡ್ ಮೋರ್ ಓವರ್ ನಥಿಂಗ್, ಒಂದು ಪ್ರೊಡ್ಯೂಸರ್ಗೆ ಒಂದು ಆ್ಯಕ್ಟ್ರ್ ಬಗ್ಗೆ ಮಧ್ಯದಲ್ಲಿ ಇದಾಗೋದು ಒಂದು ಯೂಶ್ವಲ್ ಇದು, ಅದಾಗುತ್ತೆ ತೀರ್ಮಾನ ತಗೋಬೇಕಾದ ಅವರಿಬ್ಬರು ಏನು ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಅವರು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕೆ ಹೊರತು ಇದರಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋದು ರವಿ ಸರ್ ಇವಾಗ ಏನು ಹೇಳ್ತಾರೋ ಅದ್ರ ಬಗ್ಗೆ ನಾನು ಕೇಳ್ಕೊಂಡು ನಾನು ರವಿ ಸರ್ನ ಮಾತಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ಬೋದು. ಇದು ಇಲ್ಲಿ ಇಲ್ಲಿ ನಾ ಗ್ಯಾಂಗ್ಸ್ಟರ್ ಆಗಲ್ಲಮ್ಮ, ಯಾಕಂದ್ರೆ ಅದು ಗೋಸ್ಟ್, ಅದು ಇದು ಗ್ಯಾಂಗ್ಸ್ಟರ್ ಅನ್ನೋದಕ್ಕಿಂತ ಅದು ನಿಮಗೆ ನೋಡಿರೋದು ಟೀಸರ್ ಅದು, ಅದು ಬಂದ್ಬಿಟ್ಟು ಅದು ಅದು ಬೇರೆ. ಅದರಲ್ಲಿ ಗ್ಯಾಂಗ್ಸ್ಟರ್, ಇದರಲ್ಲಿ ಒಂದು ಹ್ಯೂಮನ್ ಅಷ್ಟೇ, ನಾನು ಒಬ್ಬ ಮನುಷ್ಯ ಅಷ್ಟೇ. ದೊಡ್ಡ ಮನೆ ವಿಚಾರಕ್ಕೆ ಹೋಗಿ ಸೋನರ್ ಹೇಳಿ ನಾವು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ನಾವು ಕೂತ್ಕೊಂಡು ಮಾತುಕತೆ ಚರ್ಚೆ ಮಾಡಿ ನಿಮ್ಗೊಂದು ಲೆಟ್ರ್ ಕೊಡಿ ಅಂತ ಕುಮಾರ್ ಗೆಳೆಯ ಏನೇನು ಆಗಿದೆ ಲೆಕ್ಕಾಚಾರ ಪತ್ರ ನಮ್ಮೊಂದು ಕಾಪಿ ನಿಮ್ಗೊಂದು ಕಾಪಿ ಕೊಟ್ಬಿಟ್ಟು ನಮ್ಗೆ ಡಿಸೈಡ್ ಮಾಡ್ತಾ ಇದ್ರಲ್ಲಿ ಏನಾಗುತ್ತೆ, ತಪ್ಪೇನಾಗುತ್ತೆ ಅಂದರೆ ಲೆಕ್ಕಾಚಾರದಲ್ಲ ನಮ್ಮ ಹತ್ರ ಮಾತ್ರ ಬಂದರೆ ಚೆನ್ನಾಗಿರಲ್ಲ. ಒಂದು ಏನು ಮ್ಯಾಟರ್ ಆಗಿದೆ ಅದು ಮ್ಯಾಟರ್ ಆಗುತ್ತೆ ಹೊರತು ಇಲ್ಲಿ ಏನು, ಯಾಕಂದರೆ ಅದು ಬಂದ್ಬಿಟ್ಟು ತುಂಬಾ ಒಂದು ಆ್ಯಕ್ಟ್ರಿಗೆ ನಾವು ಮಾತು ಮಾಡೋಕ್ಕಾಗಲ್ಲ. ಯಾಕಂದರೆ ಸುದೀಪ್ ಅವ್ರಿಗೆ ನಿಮಗೂ ಗೌರವ ಇದೆ, ಕುಮಾರ್ ಅವ್ರು ಎಷ್ಟು ಫಿಲ್ಮ್ ಮಾಡಿಲ್ಲ ಸುದೀಪ್ ಅವ್ರ ಜೊತೆಯಲ್ಲಿ, ಇಲ್ಲ ನೀವೇ ಮಾಡಿಲ್ವ, ಇಲ್ಲಾಂದರೆ ಬೇರೆ ಎಷ್ಟೊಂದು ಪ್ರೊಡ್ಯೂಸರ್ ರೆಹಮಾನ್ ಅವ್ರು ಮಾಡಿದ್ದಾರೆ, ಅದಕ್ಕೋಸ್ಕರ ರಮೇಶ್ ಯಾದವ್ ಮಾಡಿದ್ದಾರೆ, ಎಷ್ಟೋ ಜನ ಮಾಡಿದ್ದಾರೆ. ಅದಕ್ಕೆ ನಾವು ಹಂಗೆ ಮಾತಾಡಬಾರ್ದು, ತಪ್ಪಾಗುತ್ತೆ. ಯಾಕಂದರೆ ಒಂದು ಆರ್ಟಿಸ್ಟ್ ಗೌರವ ಕೊಡಬೇಕು, ಅಫ್ಕೋರ್ಸ್ ಸೇಮ್ ಟೈಮ್ ಅದಕ್ಕಂದ್ರೆ ಪ್ರೊಡ್ಯೂಸರ್ ಗೌರವ ಕೊಡಬಾರ್ದು ಅನ್ನೋ ಲೆಕ್ಕ ಅಲ್ಲ, 100% ಅವ್ರಿಗೂ ಗೌರವ ಕೊಡಬೇಕು. ಸೊ ಇದು ಬಂದು ಲೆಕ್ಕಾಚಾರ ಅನ್ನೋದಕ್ಕಿಂತ ಇದು ಅದನ್ನು ಬಿಟ್ಟು ಬೇರೆ ಏನು ರವಿ ಸರ್ ಹೇಳಿದ್ದಾರೆ ಅದನ್ನು ನಾವು ಮಾತಾಡಿ ನಾವು ಬಗೆಹರಿಸ್ಬೇಕಂದು ಧರ್ಮ ಅಷ್ಟೇ ಹೊರತು ಇನ್ನೇನಿಲ್ಲ. ಅದರ್ವೈಸ್ ನಾವೇನು ಯಾರ ಬಗ್ಗೆ ಹೇಳಬೇಕಲ್ಲ, ಸುದೀಪ್ ಅವ್ರ ಬಗ್ಗೆ ಫಸ್ಟ್ ಬಾರ್ ಹೇಳಬೇಕು. ಬಿಕಾಸ್ ಇವಾಗ ರೀಸೆಂಟ್ ಡೇಸ್ನಂತೂ ನಾವು ಭಾಳ ಕ್ಲೋಸ್ ಇದ್ದೀವಿ, KSCC ಆಗ್ತಾ ಇದ್ದೀವಿ, ಗೊತ್ತಿಲ್ಲ ಅವ್ರ ಫಿಲ್ಮ್ ಫಂಕ್ಷನ್ಸ್ಗೆ ಹೋಗ್ತೀವಿ, ನಮ್ಮ ಫಿಲ್ಮ್ ಫಂಕ್ಷನ್ಸ್ ಬರ್ತಾರೆ, ಆ ಪ್ರೀತಿ ವಿಶ್ವಾಸ ಯಾವಾಗಲೂ ಇರುತ್ತೆ 100%. ಯೂಶ್ವಲಾಗಿ ಯಾರು ನಮ್ಮ ಇದ್ರದ್ದೇ ಆಗಲಿ ಅವ್ರ ಇದ್ರದ್ದೇ ಆಗಲಿ ಯಾರು ಮಾತಾಡಲ್ಲ, ನಮ್ದು ಏನೇ ಇದ್ರು ಒಂದು ಓಪನ್ ಲವ್ ಆ್ಯಂಡ್ ಅಫೆಕ್ಷನ್ ಏನೇ ಇದ್ರು ನಮ್ಮ ಬೇರೆ ಇದನ್ನ ಮಾತಾಡ್ತೀವಿ ಹೊರತು ಇದ್ರ ಬಗ್ಗೆ ನಾವು ಯೂಶ್ವಲ ಮಾತಾಡಲ್ಲ. ಏನು ಮಾತಾಡಿದ ಬಗ್ಗೆ ಬಂದು ಕುಮಾರ್ ಇವಾಗ ಹೇಳ್ತಾರಲ್ಲ ಅವಾಗ ಇವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಇವ್ರು ಬಂದು ಹೇಳ್ತಾರೆ ಹೊರತು, ಬಟ್ ಯೂಶ್ವಲಾಗಿ ಯಾವ ಆ್ಯಕ್ಟ್ರ್ಗಳು ನಾವು ಮಾತಾಡಲ್ಲ ಯಾರೇ ಆಗಲಿ ಆರ್ಟಿಸ್ಟ್ ಆಗಲಿ. ಶಿವಣ್ಣ, ಮೊನ್ನೆಗಿಂತಲೂ ನಿನ್ನೆಗಿಂತಲೂ ಇವತ್ತು ವಾತಾವರಣ ತುಂಬ ತಿಳಿ ಆಗ್ತಾ ಇದೆ. ಏನು ಅಂದ್ರೆ ಅಂದರೆ ಆ ಥರದ ಪಾಯಿಂಟ್ಗಳೆಲ್ಲವೂ ನಿಧಾನ ಕಡಿಮೆ ಆಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ. ಆಗಬೇಕು, ಅದೇ ಅದು ತಿಳಿಯಾಗದೇ ಒಳ್ಳೇದಲ್ವಾ. ಯಾಕಂದರೆ ಇದು ನಾನು ಹೇಳೋದು ಮಾತಲ್ಲ, ಅದು ಅಪ್ಪಾಜಿ ಯಾವಾಗಿಂದ ಹೇಳ್ತಾ ಇರ್ತಾರೆ, ಒಂದು ಇಂಡಸ್ಟ್ರಿ ಅಂದರೆ ಒಂದು ಕುಟುಂಬ ಅನ್ನೋ ಥರ ಒಂದು ಹೇಳ್ತಾರೆ. ಯಾವ ನಾವು ಹೇಳಿದ್ದಲ್ಲ ಅಪ್ಪಾಜಿ, ನಾವು ಅವ್ರ ದಾರಿಲಿ ನಡೀತಾ ಇದ್ದೀವಿ ಅಂದರೆ ದೊಡ್ಡವ್ರು ಹೇಳಿದ ದಾರಿಲಿ ನಾವು ನಡೀತಿದ್ದೀವಿ ಅಷ್ಟೇ. ಯಾಕಂದರೆ ಒಳ್ಳೆ ದಾರಿ ಅದು, ಯಾಕಂದರೆ ಆ ದಾರಿ ಯಾವತ್ತೂ ತಪ್ಪಕ್ಕಾಗಲ್ಲ, ಅದು ಒಂದೇ ದಾರಿ, ಅದು ಸ್ಟ್ರೈಟ್ ದಾರಿ, ಅದು ನಿಯತ್ತಿನ ದಾರಿ, ಅದು ಅದು ಯಾವತ್ತು ಆ ದಾರಿಲೇ ನಾವು ಎಲ್ಲರೂ ನಡೆಯೋದು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.